ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ವೇಷಧಾರಿ. ಅನೇಕ ವರ್ಷಗಳ ಹಿಂದೆ ಸಿಂಹಪುರಿ ರಾಜ್ಯದಲ್ಲಿ ಮಲ್ಲಯ್ಯನೆಂಬ ಬಹುಗಟ್ಟಿಗನಾದ ವೇಷಧಾರಿ ಇದ್ದನು. ಅವನು ಎಂತಹ ವೇಷವನ್ನಾದರೂ ಹಾಕಿಕೊಳ್ಳಬಲ್ಲವನು. ಆಯಾ ವೇಷಗಳಿಗೆ ತಕ್ಕ ಹಾವಭಾವಗಳಿಂದ ಪಂಡಿತ ಪಾಮರರನ್ನು ರಂಜಿಸಿ ಮೆಚ್ಚುಗಳಿಸುತ್ತಿದ್ದನು. ಒಂದು ಸಾರಿ ದಸರೆ ಹಬ್ಬದ ದಿನಗಳಲ್ಲಿ ಒಂದು ಗ್ರಾಮದಲ್ಲಿ ಯುವಕರ ನಡುವೆ ಬಲ ಪ್ರದರ್ಶನದ ಸ್ಪರ್ಧೆಯ ಆಟ ನಡೆಯುತ್ತಿದ್ದಿತು. ಗ್ರಾಮಸ್ಥರು ದೊಡ್ಡ ಗುಂಪಾಗಿ ಬಂದು ಕೂಡಿ ಆಗಾಗ ಹರ್ಷಧ್ವನಿ ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ಮಲ್ಲಯ್ಯನು ಯಾರಿಗೂ ಏನು ಹೇಳದೆ ಆ ದೇಶದ ಸೇನಾನಾಯಕನ ವೇಷದಲ್ಲಿ ಅಲ್ಲಿಗೆ ಬಂದನು. ಗ್ರಾಮದ ಹಿರಿಯರು ಅವನನ್ನು ನೋಡಿ ಅವನ ಕಂಠಸ್ವರವನ್ನು ಕೇಳಿ ಸೇನಾನಾಯಕನೆಂದೇ ಭ್ರಮಿಸಿ ಬಹಳ ಭಕ್ತಿ ಗೌರವಗಳಿಂದ ಆಹ್ವಾನಿಸಿ ಉನ್ನತಾಸನವಿತ್ತು ಕೂಡಿಸಿದರು. ಆಟಗಳೆಲ್ಲ ಮುಗಿದ ಮೇಲೆ ಅದರಲ್ಲಿ ಗೆದ್ದ ಯುವಕರಿಗೆ ಗ್ರಾಮದ ಹಿರಿಯರು ಮಲ್ಲಯ್ಯನ ಕೈಯಿಂದಲೇ ಬಹುಮಾನ ಕೊಡಿಸಿದರು. ಅವನು ಸೇನಾನಾಯಕನ ಧೀರ ಗಂಭೀರ ಭಾವಗಳನ್ನು ಒಸರುತ್ತಾ ಬಹುಮಾನಗಳನ್ನು ಹಂಚಿಕೊಟ್ಟನು. ಕಡೆಗೆ ಅಲ್ಲಿ ಸೇರಿದವರನ್ನು ನೋಡಿ ತನ್ನ ಸಹಜ ಕಂಠದಿಂದ ಹೀಗೆಂದನು: ನೀವೆಲ್ಲರೂ ಸಮೂಹವಾಗಿರುವುದರಿಂದ ಮಹಾನುಭಾವರಾಗಿರುವಿರಿ. ಆದುದರಿಂದ ನೀವೆಲ್ಲರೂ ನನ್ನನ್ನು ಕ್ಷಮಿಸಬೇಕು. ನಿಮ್ಮ ಈ ಬಲ ಪ್ರದರ್ಶನವನ್ನು ನೋಡಲು ನಿಜವಾದ ಸೇನಾನಾಯಕರು ಇಲ್ಲದೆ ಹೋದುದೊಂದು ದುರದೃಷ್ಟವಾಗಿದೆ. ಅವರೇ ಬಂದು ಇಲ್ಲಿಯ ಯುವಕರ ಬಲ ಪ್ರದರ್ಶನವನ್ನು ನೋಡಿದ್ದರೆ ಕೂಡಲೇ ಇವರೆಲ್ಲರಿಗೂ ಸೈನ್ಯದಲ್ಲಿ ಒಳ್ಳೊಳ್ಳೆಯ ಪದವಿ ಕೊಟ್ಟು ಬಿಡುತ್ತಿದ್ದರು. ಈ ಮಾತನ್ನು ಕೇಳಿ ಅಲ್ಲಿ ಸೇರಿದವರಿಗೆಲ್ಲ ಬಹಳ ಆಶ್ಚರ್ಯವಾಯಿತು. ಆಗ ಸುತ್ತಮುತ್ತಲಿನ ಊರೊಳಗೆ ಪಂಡಿತನೆಂದು ಹೆಸರು ಪಡೆದ ಉದಯಭಟ್ಟನೆಂಬವನು ಮಲ್ಲಯ್ಯನ ಬಳಿಗೆ ಬಂದು, ಮಲ್ಲಯ್ಯ, ನಿನ್ನ ವೇಷ ಅತ್ಯದ್ಭುತ, ನಾನು ಈ ದಿನವೇ ನಿನ್ನನ್ನು ನೋಡುವುದು ಎಂದನು. ಮಲ್ಲಯ್ಯನು ಸೇನಾನಾಯಕನ ವೇಷ ತೆಗೆದು ವಿನಯದಿಂದ, ಅಯ್ಯ, ನನ್ನಿಂದ ಏನಾದರೂ ತಪ್ಪು ನಡೆದಿದ್ದರೆ ಕ್ಷಮಿಸಬೇಕು. ಹಬ್ಬದ ದಿನಗಳಲ್ಲಿ ಎಲ್ಲರನ್ನೂ ಸ್ವಲ್ಪ ವಿನೋದ ಪಡಿಸೋಣವೆಂದು ಈ ವೇಷದಲ್ಲಿ ಬಂದೆ. ಸೇನಾನಾಯಕರನ್ನು ಗೇಲಿ ಮಾಡುವ ಬುದ್ಧಿ ನನಗಿಲ್ಲ ಎಂದನು. ಉದಯಭಟ್ಟ ನಗುತ್ತಾ, ಭಲೇ, ವಿನಯ ತೋರಿಸಲು ಆ ವೇಷ ಸರಿಯಲ್ಲವೆಂಬ ಜ್ಞಾನವೂ ನಿನಗಿದೆ. ವೇಷಕ್ಕೆ ತಕ್ಕ ಪ್ರವರ್ತನೆ, ಇಷ್ಟೆಲ್ಲ ಲೋಕಜ್ಞಾನವಿರುವ ನೀನು ನಮ್ಮ ರಾಜ್ಯವನ್ನಾಳುವ ವೀರಸೇನ ಮಹಾರಾಜರ ಬಳಿಗೆ ಏಕೆ ಹೋಗಬಾರದು ಎಂದು ಕೇಳಿದನು. ನನ್ನ ವೇಷವನ್ನು ಮಹಾರಾಜರ ಸಮಕ್ಷಮದಲ್ಲಿ ಪ್ರದರ್ಶಿಸುವುದೇ ಸಾಧ್ಯವೇ ಇದು ಎಂದು ಆಶ್ಚರ್ಯಪಟ್ಟನು ಮಲ್ಲಯ್ಯ. ಏಕೆ ಸಾಧ್ಯವಾಗದು? ನಮ್ಮ ಮಹಾರಾಜರು ಒಳ್ಳೆಯ ಕಲಾಪೋಷಕರು, ಸಮರ್ಥರಾದ ಕಲಾಕಾರರನ್ನು ಒಳ್ಳೆಯ ರೀತಿಯಲ್ಲಿ ಸತ್ಕರಿಸುತ್ತಾರೆ. ನನ್ನ ಮಾತು ತೆಗೆದುಹಾಕದೆ ರಾಜದರ್ಶನ ಮಾಡು ಎಂದು ಪ್ರೋತ್ಸಾಹಪಡಿಸಿದನು ಉದಯಭಟ್ಟ. ಇಷ್ಟು ದೊಡ್ಡ ಪಂಡಿತರಿಂದ ದೊರೆತ ಪ್ರೋತ್ಸಾಹದಿಂದ ಮಲ್ಲಯ್ಯನು ಧೈರ್ಯ ತಂದುಕೊಂಡು ರಾಜಧಾನಿಗೆ ಹೋಗಿ ವೀರಸೇನ ರಾಜನನ್ನು ದರ್ಶನ ಮಾಡಿದನು. ರಾಜನ ಮುಂದೆ ತಾನು ಎರಡು ವೇಷಗಳನ್ನು ಪ್ರದರ್ಶಿಸಲಿರುವುದಾಗಿ ಕೇಳಿಕೊಂಡನು. ಅದಕ್ಕೆ ರಾಜನಿಂದ ಅನುಮತಿ ಕೂಡ ಸಿಕ್ಕಿತು. ಮೊದಲನೇ ದಿನ ಮಲ್ಲಯ್ಯನು ರಾಜನು ಸಭೆಯಲ್ಲಿರುವಾಗ ಸನ್ಯಾಸಿಯ ವೇಷದಲ್ಲಿ ಪ್ರವೇಶಿಸಿದನು. ರಾಜನನ್ನು ಸಭೆಯನ್ನು ಹರಸಿ ದೇಶ ದೇಶ ತಿರುಗುತ್ತಾ ಹಿತೋಪದೇಶ ಮಾಡಲು ಬಂದೆನೆಂದು ಹೇಳಿ ವೇದಾಂತವನ್ನು ಕುರಿತು ಪ್ರಬಂಧ ಬೋಧನೆ ಮಾಡಿದನು. ಉಪನ್ಯಾಸದ ಮಧ್ಯದಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ಉದಾಹರಣೆಯಾಗಿ ಹೇಳಿದನು. ಅದನ್ನೆಲ್ಲ ಕೇಳಿ ರಾಜನು ಸಭಿಕರು ತುಂಬ ಹರ್ಷಿತರಾಗಿ ತಲೆದೂಗಿದರು. ಕಡೆಗೆ ರಾಜನು ಅವನಿಗೆ 100 ವರಹಗಳನ್ನು ಬಹುಮಾನವಾಗಿ ಕೊಡಲು ನೋಡಿದನು. ಆದರೆ ಮಲ್ಲಯ್ಯನು ಅದನ್ನು ತೆಗೆದುಕೊಳ್ಳದೆ ಗಂಭೀರ ಮುಖಭಾವದಿಂದ, ಮಹಾರಾಜ, ಜೀವಿತದ ಮೇಲೆ ವೈರಾಗ್ಯ ತಾಳಿ ಸನ್ಯಾಸಿಯಾದ ನನಗೆ ಧನದಿಂದ ಏನೂ ಉಪಯೋಗ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಮರುದಿನ ಮಲ್ಲಯ್ಯನು ನರ್ತಕಿಯ ವೇಷದಲ್ಲಿ ರಾಜನ ಸಭೆಗೆ ಬಂದನು. ಅದ್ಭುತವಾಗಿ ಹಾವಭಾವಗಳ ವಿಲಾಸವನ್ನು ಪ್ರದರ್ಶಿಸುತ್ತಾ ಬಹಳ ಚೆನ್ನಾಗಿ ನಾಟ್ಯವಾಡಿದನು. ಈ ದಿನವೂ ಸಭಿಕರು ಅವನ ವಿದ್ಯಾಪಾಟವವನ್ನು ಮೆಚ್ಚುತ್ತಾ ಹರ್ಷಧ್ವಾನ ಮಾಡಿದರು. ರಾಜನು ಸಂತೋಷಪಟ್ಟು
ಅವನಿಗೆ 100 ವರಹ ಬಹುಮಾನ ಕೊಡಲು ಅಪ್ಪಣೆ ಮಾಡಿದನು. ಮಲ್ಲಯ್ಯನು ರಾಜನಿಗೆ ವಿನಯದಿಂದ ನಮಸ್ಕಾರ ಮಾಡಿ, ಮಹಾಪ್ರಭು, ತಾವು ದೊಡ್ಡ ಕಲಾಭಿಮಾನಿಗಳೆಂದು ಕೇಳಿ ಬಂದಿದ್ದೇನೆ. ಆದರೆ ನೀವು ಕೊಡುವ 100 ವರಹಗಳ ಬಹುಮಾನವು ನಿಮ್ಮ ಕಲಾರಸನೆಯನ್ನು ಅಲ್ಪಗೊಳಿಸುತ್ತದೆ. ಸ್ವಾಮಿ, ನನ್ನ ವಿದ್ಯೆಗೆ ತಕ್ಕ ಬಹುಮಾನವನ್ನೇ ನಾನು ಬಯಸುತ್ತೇನೆ ಪ್ರಭು, ಎಂದನು ನರ್ತಕಿಯ ಸ್ವರದಲ್ಲಿ. ರಾಜನು ಅವನು ಹೇಳಿದುದನ್ನು ಕೇಳಿ ಆಶ್ಚರ್ಯಪಟ್ಟು, ಇದೇನು ಹೇಳುವೆ? ನಿನ್ನೆ ನಿನ್ನನ್ನು ಮೆಚ್ಚಿ 100 ವರಹ ಕೊಡಲು ಬಂದರೆ ಬೇಡವೆಂದು ಹೇಳಿದವನು ಈ ದಿನ ಇನ್ನೂ ಬೇಕೆನ್ನುವೆಯಲ್ಲ. ನಿನ್ನ ಪ್ರವರ್ತನೆಗೆ ಏನು ಅರ್ಥವೋ? ಎಂದನು. ಅದಕ್ಕೆ ಮಲ್ಲಯ್ಯನು ಮುಖ್ಯ ವೇಷಭಾಗವನ್ನು ಕಳಚಿ ವಿನಯದಿಂದ, ನಿನ್ನೆ ನಾನು ಹಾಕಿಕೊಂಡದ್ದು ಸನ್ಯಾಸಿಯ ವೇಷ ಪ್ರಭು. ಅದಕ್ಕೆ ತಕ್ಕ ಹಾಗೆ ವೇದಾಂತ ಧೋರಣೆಯಲ್ಲಿ ವೈರಾಗ್ಯ ಭಾವವನ್ನು ಪ್ರದರ್ಶನ ಮಾಡಿದ್ದೇನೆ. ಈ ದಿನ ನನ್ನದು ನರ್ತಕಿಯ ವೇಷ ತಾನೇ? ನರ್ತಕಿಗೆ ಸಹಜವಾಗಿ ಪ್ರಾಪಂಚಿಕ ವಿಷಯದ ಮೇಲೆ ಆಸಕ್ತಿ ಹೆಚ್ಚಾಗಿರುತ್ತದೆ. ಅವಳಿಗೆ ಧನದಾಹವೂ ಹೆಚ್ಚು. ವೇಷಕ್ಕೆ ತಕ್ಕ ಪ್ರವರ್ತನೆಯನ್ನೇ ಪ್ರದರ್ಶಿಸಿದ್ದೇನೆ ಪ್ರಭುಗಳೇ, ಎಂದನು. ರಾಜನು ಅವನ ಮಾತುಗಳಿಗೆ ಅತ್ಯಾನಂದಪಟ್ಟು 500 ವರಹಗಳನ್ನು ತರಿಸಿ ಅವನಿಗೆ ಬಹುಮಾನವಾಗಿ ಕೊಟ್ಟನು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.